ನಮಗೆ ಒಳಗಿನಿಂದ ಇರತಕ್ಕಂಥ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ಗಳಲ್ಲಿ ಹೃದಯವನ್ನು ಕೆಳಗಿನದ್ದು ಉಪಯೋಗ ಇಲ್ಲ. ಯಾಕೆಂದರೆ ಮೊದಲು ಗೊನ್ಯಾಡು ಇದೆ, ಗೊನ್ಯಾಡ್ನ ಹತ್ರ ಒಂದು ಸ್ಪಿರಿಚುವಲ್ ಸೆಂಟರ್ ಇದೆ, ಅದು ಉಪ್ಪು ನೀರಿನ ಸಮುದ್ರ. ಯಾಕೆಂದರೆ ಗೊನ್ಯಾಡ್ ಇರೋದು ಮೂತ್ರಕೋಶದ ಹತ್ರ, ಅದಕ್ಕೆ ಉಪ್ಪು ನೀರಿನ ಸಮುದ್ರ ಅಂತ ಅದನ್ನು ಕರೆದ್ರು. ಅದರಲ್ಲಿ ಏನು ಉಪಾಸನೆ ಇಲ್ಲ. ಆಮೇಲೆ ಸೆಲ್ಸ್ ಆಫ್ ಲೀಡಿಗ್ಗು, ಎಡ್ರಿನಲ್ ಗ್ಲ್ಯಾಂಡು, ಅದು ಸೆಲ್ಸ್ ಆಫ್ ಲೀಡಿಗ್ಗು ಅದು ಕಬ್ಬಿನ ಹಾಲಿನ ಸಮುದ್ರ ಅಂದರು. ನೋಡಿ, ಕಬ್ಬಿನ ಹಾಲಿನ ಸಮುದ್ರ. ಕಬ್ಬಿನ ಹಾಲು ಏನು ಮಾಡುತ್ತೆ ನಮಗೆ? ಶುಗರ್ ಕೇನ್ ಜ್ಯೂಸ್ ಖುಷಿ ಕುಡಿಯುವ ಅಂತ ಕಾಣುತ್ತೆ, ರೋಚಕ ಅಲ್ವಾ? ಹಾಗೆ ಪ್ರಾಪಂಚಿಕ ವಿಷಯ ಸುಖದ ರುಚಿಯನ್ನು ಹುಟ್ಟಿಸುವಂತಹ ಸೆಂಟರ್ ಅದು. ಅದಕ್ಕೆ ಕಬ್ಬಿನ ಹಾಲಿನ ಸಮುದ್ರ ಅಂತ. ಅದರ ಮೇಲೆ ಎಡ್ರಿನಲ್ ಗ್ಲ್ಯಾಂಡ್ಸ್ ಇದೆ, ಅದೆಂಥದ್ದು, ಅದು ಸುರಾ ಆಲ್ಕೋಹಾಲಿಕ್ ಓಷನ್ ಅಂದರು. ಆಹಾ, ಎಲ್ಲೇ ಆದರೂ ಅದು ಸಿಕ್ಕಿಬಿಟ್ಟಿದ್ರೆ ಬಕೆಟ್ ಬಕೆಟ್ ಮೇಲೆ ತಂದಿಟ್ಟುಕೊಂಡು ಆನಂದವಾಗಿ ಬದುಕಬಹುದಿತ್ತು. ಎಲ್ಲಿ ಇಂಟ್ರೆ ಸಿಗೋಲ್ಲ, ಅದು ಎಲ್ಲಿ ಹುಡುಕುತ್ತೆ, ಒಳಗೆ ಇದೆ ಅದು, ಆಲ್ಕೋಹಾಲಿಕ್ ಓಷನ್. ಕಳ್ಳಿನ ಸಮುದ್ರ ಅದು ಮನುಷ್ಯನ ವಿಷಯ ಸುಖದ ಸೆಕ್ಸಿನ ಅಮಲಿಗೆ ನಮ್ಮನ್ನು ತಳ್ಳುವಂತಹದ್ದು ಸೆಂಟರ್ ಅದು. ಸೊ ಅಲ್ಲಿ ತನಕ ಸಾಧನೆ ಇಲ್ಲ. ಮೊದಲು ಉಪ್ಪು ನೀರಾಯಿತು, ಅಲ್ಲಿಂದ ಸಿಹಿ ನೀರು ಕಬ್ಬಿನ ಹಾಲಾಯಿತು, ಅಲ್ಲಿಂದ ಆಲ್ಕೋಹಾಲ್ ಆಯಿತು. ಆಲ್ಕೋಹಾಲ್ ಅಂದರೆ ಸೆಕ್ಸಿನ ಅಮಲಿನಲ್ಲಿ ನಮ್ಮನ್ನು ಮುಳುಗಿಸಿ, ಪ್ರಪಂಚ ಅಂದರೆ ಇಷ್ಟೇ, ಸೆಕ್ಷುವಲ್ ಎಂಜಾಯ್ಮೆಂಟ್ ಈಸ್ ದ ಎಂಡ್ ಆಫ್ ಲೈಫ್, ಜೀವನದಲ್ಲಿ ಅದಕ್ಕಿಂತ ಆಚೆಗೆ ಸುಖ ಇಲ್ಲ ಅನ್ನುವ ಮೈಮರೆಸುವಂತಹ ಕೇಂದ್ರ ಅದು. ಅಲ್ಲಿಂದ ಮೇಲಕ್ಕೆ ಬಂದರೆ ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಬಂತು. ಅದು ಏನು? ಅದು ಹೃದಯ ಸಮುದ್ರ. ಎಂಥ ಸಮುದ್ರ? ಬೆಣ್ಣೆಯ ಸಮುದ್ರ ಅಂದರು. ಅಲ್ಲಿ ತನಕ ನೋಡಿ, ಕಳ್ಳು ಎಲ್ಲ ಹೋಯ್ತು, ಇಲ್ಲಿ ಬೆಣ್ಣೆಯ ಸಮುದ್ರ. ಬೆಣ್ಣೆ ಯಾವ ಬೆಣ್ಣೆ? ಭಕ್ತಿಯ ಬೆಣ್ಣೆ. ಇಲ್ಲಿ ಶುರುವಾಗುವುದು ಭಗವಂತನ ಭಕ್ತಿ ಜಾಗೃತವಾಗುವುದು ಹೃದಯದಲ್ಲಿ. ಅದಕ್ಕಿಂತ ಕೆಳಕ್ಕೆ ಹೋದರೆ ಸಾಧನೆ ಇಲ್ಲ. ಇಲ್ಲಿ ಪ್ರಾರಂಭ ಆಯಿತು ಬೆಣ್ಣೆಯ ಸಮುದ್ರ. ಬೆಣ್ಣೆ ಆಗಬೇಕಾಗಿದ್ದರೆ ಮೊಸರು ಬೇಕು. ಅದಕ್ಕೆ ಇಲ್ಲಿಂದ ಮೇಲೆ ಬನ್ನಿ, ಇಲ್ಲಿ ಒಂದು ಸಮುದ್ರ ಇದೆ, ಇದು ಮೊಸರಿನ ಸಮುದ್ರ, ಇದನ್ನು ಕಡಿದ್ರೆ ಬೆಣ್ಣೆ ಬರುತ್ತೆ. ಮೊಸರು ಹೆಪ್ಪ ಹಾಕಿದರೆ ಹಾಲು, ಹಾಲಿಗೆ ಹೆಪ್ಪಾಗಿ ಮೊಸರು, ಹಾಲು ಬೇಕಲ್ವ? ಅಂದರೆ ಇಲ್ಲಿ ಕ್ಷೀರ ಸಮುದ್ರ ಇದೆ. ಸೊ ಈ ಸ್ಪಿರಿಚುವಲ್ ಸೆಂಟರ್ಸನ್ನೇ ಏಳು ಸಮುದ್ರ ಅಂದ್ರೆ ಅವರು. ಇಲ್ಲಿ ಕ್ಷೀರ ಸಮುದ್ರ ಇದೆ, ಈ ಕ್ಷೀರ ಸಮುದ್ರದಲ್ಲಿ ಕುಂಡಲಿನಿ ಶೇಷ ಇದ್ದಾನೆ, ಶೇಷನ ಮೇಲೆ ಭಗವಂತ ಕುಡಿಯುತ್ತಾನೆ. ಇದು ಒಳಗಿಂದ ನಮಗೆ ಆಗಬೇಕಾದ ವಿಷಯ. ಇದು ಕ್ಷೀರ ಸಮುದ್ರ, ಇದು ಶೇಷ, ಇದು ಶೇಷ ನಾಟ್ಯ, ಇದೆಲ್ಲ ತಿಳಿದು ಬಿಟ್ರೆ ಪುರಾಣ ಸುಲಭವಾಗಿ ಅರ್ಥವಾಗತ್ತೆ. ಇಲ್ಲದೇ ಇದ್ರೆ ಎಲ್ಲೋ ಒಂದು ಕ್ಷೀರ ಸಮುದ್ರ ಉಂಟಂತೆ, ಅದು ಎಲ್ಲಿ ಉಂಟು ಯಾರಿಗೆ ಗೊತ್ತು? ಎಲ್ಲೋ ಉಂಟು, ಅದು ಹುಡುಕ್ಬೇಕು. ಎಲ್ಲಿ ಹುಡುಕಿದ್ರು ಸಿಗೋಲ್ಲ, ಒಳಗೆ ಇರೋದು. ಅದು ಹೊರಗಿರೋದನ್ನು ಹುಡುಕಬೇಡಿ, ಒಳಗಿದ್ದದ್ದನ್ನು ಹುಡುಕಿ ಅಂತಾರೆ ಅವರು. ದುರಾತ್ ದೂರದರಂಯತ್ತು ತದೇವಾಂತಿಗಮಂತಿಗಾತ್. ನೀವು ಹೊರಗಿನಿಂದ ಹುಡುಕಿದರೆ ಎಷ್ಟು ದೂರ ಹೋದರೂ ಸಿಗೋಲ್ಲ, ಒಳಗಿನಿಂದ ಹುಡುಕಿದರೆ ಎಲ್ಲಕ್ಕಿಂತ ಹತ್ತದಲ್ಲಿ ಅದೇ ಇರೋದು ಅಂತಾರೆ. ಸೊ ಈ ಇನ್ನರ್ ವಿಷನ್ ಅನ್ನ ನಾವು ಜಾಗೃತಗೊಳಿಸದೇ ಇದ್ರೆ ಯಾವ ಪುರಾಣವೂ ನಮಗೆ ಅರ್ಥ ಆಗೋಲ್ಲ. ಅವರು ಅಂತರಂಗ ಪ್ರಪಂಚದ ಸಾಧನೆಯ ಮುಖದಿಂದ ಹೇಳ್ತಾ ಇರ್ತಾರೆ. ನಮಗೆ ಆ ಭಾಷೆ ಅರ್ಥ ಆಗಬೇಕಾದ್ರೆ ನಾವು ಆ ಪ್ರಪಂಚಕ್ಕೆ ಹೋಗ್ಬೇಕು.